ವೀಕ್ಷಕರೇ, ಕ್ರೇಜಿ ಬಾಯ್ ವಿಶೇಷ ನಿರೂಪಿಸಿದ ಕಾರ್ಯಕ್ರಮ ನೋಡ್ತಿದ್ರೆ ಆಫ್ ಕೋರ್ಸ್ ಆಶಿಕ್ ಅವ್ರು ನಮ್ಮ ಜೊತೆ ಇದಾರೆ, ಮೈಸೂರು ಅವರು ಇದಾರೆ. ಏನು ಸಾಂಗ್ಸ್ ಬಗ್ಗೆ ಎಷ್ಟೊತ್ತು ಮಾತಾಡ್ತಿದ್ವಿ, ಆ್ಯಂಡ್ ಎಲ್ಲ ಸಾಂಗ್ಸ್ಗಳು ಕೂಡ ಒಂದಕ್ಕಿನ್ನ ಒಂದು ವಿಭಿನ್ನ ಅಂತಲೇ ಹೇಳ್ಬೋದು. ಅದರಲ್ಲೂ ನನ್ನ ಪರ್ಸನಲ್ ಫೇವ್ರೇಟ್ ವಿನಂತಿ ಮಾಡಲಿಲ್ಲ ಅಂತ. ನಿಮ್ಮ ಪರ್ಸನಲ್ ಫೇವ್ರೇಟ್ ಯಾವುದು? ನಂದು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸಾಂಗ್ ಬೇರೆತೆ, ಆ ಸಾಂಗ್ ನಂಗೆ ತುಂಬ ಇಷ್ಟವಾದ ಸಾಂಗ್, ಮುರಿದ ಸೇತುವೆ ಅಂತ ಶ್ರೇಯಾ ಘೋಷಾಲ್ ಹಾಡಿರೋದು. ಸೊ ದಟ್ಸ್ ಫೇವ್ರೇಟ್ ಸಾಂಗ್. ಆ್ಯಂಡ್ ವಿನಂತಿ ಮಾಡಲಿಲ್ಲ ಕೂಡ, ತುಂಬ ಫೇವ್ರೇಟ್ ಸಾಂಗ್. ಐ ಥಿಂಕ್ ಸರ್ ಕ್ಲೈಮ್ಯಾಕ್ಸ್ ಸಾಂಗ್ ನಂಗೆ ಇನ್ನೂ ಪ್ಲೇ ಮಾಡ್ತಾ ಇಲ್ಲ ಸರ್. ಇಲ್ಲ, ಇನ್ನೂ ರಿವೀಲ್ ಮಾಡಿಲ್ಲ, ನೆಕ್ಸ್ಟ್ ಕೊಡ್ತೀನಿ. ಬೇಗ ಕೊಟ್ಬಿಡಿ, ಯಾಕಂದ್ರೆ ತುಂಬ ಇಂಪಾರ್ಟೆಂಟ್ ಸಾಂಗ್. ಸಿನಿಮಾ ಬಂದು ನೋಡಿದ್ರೆ, ಬಿಗ್ ಸ್ಕ್ರೀನಲ್ಲಿ ನೋಡಿದ್ರೆ ಅದ್ರ ಮಜಾ. ಆ್ಯಂಡ್ ಸಾಂಗ್ ಎಲ್ಲ ಬಂದ್ಬಿಟ್ರೆ ಆ ಸಿನಿಮಾ ಮಜಾ ಹೋಗ್ಬಿಡುತ್ತೆ, ಪ್ರಿಪೇರ್ ಆಗ್ಬಿಡ್ತಾರೆ ಇದಿಷ್ಟೇ ಸಾಂಗ್ ಅಂತ. ಆಮೇಲೆ ಟೋಟಲಿ ಕತೆಗೆ ಕನೆಕ್ಟ್ ಆಗಿರುವಂಥ ಸಾಂಗ್ ಅದು. ಓಲ್ ಸಿನಿಮಾ ಕಥೆನ ಒಂದು ಸಾಂಗಲ್ಲಿ ಎಕ್ಸ್ಪ್ರೆಸ್ ಮಾಡೋದು, ಅದಕ್ಕೋಸ್ಕರ. ಇನ್ನು ನಮ್ಮ ಸ್ಯಾಂಡ್ಲ್ವುಡಲ್ಲಿ ಸೋಲ್ಫುಲ್ ಸಂಗೀತ ಕೊಡೋದು ಅಂತದ್ರಲ್ಲಿ ಜೆಸ್ಸಿ ಗಿಫ್ಟ್ ಅವರ ಪಾತ್ರ ತುಂಬ ದೊಡ್ಡದು ಅಂತಲೇ ಹೇಳ್ಬೋದು. ಈಗ ಬೇರೆ ಮ್ಯೂಸಿಕ್ ಡೈರೆಕ್ಟರ್ಸು ಅಫ್ಕೋರ್ಸ್ ರಿದಮ್ಯಾಟಿಕ್ ಎಲ್ಲ ಥರದ ಸಾಂಗ್ ಕೊಡ್ತಾರೆ, ಬಟ್ ಆ ಫೀಲ್ ಇರುವಂತಹ ಸಾಂಗ್ ಜೆಸ್ಸಿ ಗಿಫ್ಟ್ ಅವ್ರು ತುಂಬ ಚೆನ್ನಾಗಿ ಕೊಡ್ತಾರೆ. ಸೊ ಜೆಸ್ಸಿ ಗಿಫ್ಟ್ ಅವ್ರ ಜೊತೆ ಹೇಗಿತ್ತು ವರ್ಕ್ ಮಾಡುವಂಥ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಏನು ಹೇಳಿದ್ರು ಸರಿ ಸರ್ ಅನ್ನೋರು, ಏನು ಹೇಳಿದ್ರು ಸರಿ ಸರ್ ಅನ್ನೋರು. ಓಕೆ, ಆಮೇಲೆ ಮಾಡೋರು ಇದು ಚೇಂಜ್ ಮಾಡಿ ಅಂದರೆ ಸರಿ ಸರ್ ಅನ್ನೋರು ಅಷ್ಟೇ, ಬೇರೆ ಇನ್ನೇನು ಹೇಳ್ತಿರ್ಲಿಲ್ಲ. ಓಕೆ, ಬಟ್ ಒಂಥರ ವಿಚಿತ್ರವಾದ ವ್ಯಕ್ತಿ ಅವರು, ಜಾಸ್ತಿ ಮಾತಾಡಲ್ಲ, ತುಂಬ ಕಮ್ಮಿ, ಏನು ಹೇಳಿದ್ರು ಮಾಡ್ತಾರೆ, ಏನು ಬೇಜಾರು ಮಾಡ್ಕೊಳ್ಳಲ್ಲ. ವೆರಿ ಗುಡ್. ನನ್ನ ಫಸ್ಟ್ ಮೂವಿ ಅವ್ರ ಜೊತೆ ವರ್ಕ್ ಮಾಡ್ತಾ ಇರೋದು. ಓಕೆ ಸರ್, ಇನ್ನು ಸಾಂಗ್ಸ್ಗಳಿಗೆ ನೀವು ಹೇಗೆ ತಯಾರಿ ಮಾಡ್ಕೋತೀರಾ? ಅಂದರೆ ಆ್ಯಸ್ ಅ ಹೀರೋ ಹೀರೋಯಿನ್ ಅವ್ರು ಸ್ವಲ್ಪ ಡಾನ್ಸ್ ಪ್ರಿಪರೇಷನ್ ಎಕ್ಸ್ಪ್ರೆಷನ್ಸ್ ಮೇಲೆಲ್ಲ ವರ್ಕ್ಔಟ್ ಮಾಡಬೇಕು, ಬಟ್ ಕೊರಿಯೋಗ್ರಾಫರ್ ಅಲ್ಲದೆ ನೀವು ಯಾವ ರೀತಿ ಸಾಂಗ್ಸ್ಗೆ ಪ್ರಿಪೇರ್? ಇಲ್ಲ, ಸಾಂಗ್ ಬಂದಾಗ ಕೊರಿಯೋಗ್ರಾಫರ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು, ಇದು ಈ ಸೀನ್ದೇ ಈ ಥರ ಆಗಿದೆ ಸೀನ್, ನೆಕ್ಸ್ಟ್ ಈ ಥರ ಸೀನ್ ಇರುತ್ತೆ. ಆಮೇಲೆ ಈ ಸಾಂಗ್ ಕಂಟೆಂಟ್ ಬಂದು ಈ ಥರ ಲವ್ ಡೆವಲಪ್ಮೆಂಟ್ ಸಾಂಗ್ ಆಗ್ತಾನೆ, ಇಬ್ಬರಿಗೂ ಲವ್ ಆಗಿರುತ್ತೆ, ಆ ಲವ್ ಡೆವಲಪ್ಮೆಂಟ್ ತೋರಿಸ್ಬೇಕು. ಒಬ್ರಿಗೊಬ್ರು ಫಸ್ಟ್ ನೋಡ್ತಾ ಇರೋದು, ಈಗ ಇನ್ನೂ ಮೀಟಿಂಗೇ ಆಗಿಲ್ಲ, ಆ ಪ್ಯಾಟರ್ನ್ ಹೇಳ್ತಾ ಹೋಗ್ತೀನಿ ನಾನು. ಅಲ್ಲಿ ಸಾಂಗಲ್ಲೇ ಕೂತಿರ್ತೀನಿ ನಾನು, ಏನಾದ್ರು ಮಾಡಬೇಕಾದ್ರೆ ಬಂದು ನಾನು ಕೇಳ್ತಾರೆ ಇದು ಇದು ಮಾಡ್ತಾ ಇದ್ದೀವಿ ಓಕೆನೆ ಅಂತ, ನಾನು ಇಷ್ಟ ಓಕೆ ಅಂತ, ಇಲ್ಲಾಂದ್ರೆ ಬೇಡ ಅಂತ ಹೇಳ್ತೀನಿ. ಆ ಥರ ಎಲ್ಲ ಸಾಂಗು ಅದು ಸಿಚುವೇಶನ್ ಹೇಳ್ಬಿಡ್ತೀನಿ. ನನಗೆ ಕೆಲವು ಮಾಸ್ಟರ್ಗಳನ್ನ ಬಿಟ್ಬಿಟ್ರೆ ನನಗೆ ರಿಸ್ಕ್ ಇರಲ್ಲ, ಸುಮ್ಮನೆ ಕೂತಿರ್ತೀನಿ. ಅವ್ರಿಗೆ ಏನಾದ್ರು ಡೌಟ್ ಬಂದು ಕೇಳ್ತಾರೆ, ಬಟ್ ಅವರು ಅದನ್ನು ಬಿಟ್ಟು ಬೇರೆ ಏನಾದ್ರು ಮಾಡ್ತಾ ಇರೋಕೆ ನಾನು ಹೇಳ್ತೀನಿ ಇದು ಬೇಡ ಬೇರೆ ಮಾಡ ಅಂತ. ಯಾಕಂದ್ರೆ ನಿಮ್ಮ ಸಿನಿಮಾಗಳಲ್ಲಿ ಆಕಾಶ್ ಆಗಿರ್ಬೋದು, ಅರಸುಳು ಆಗಿರ್ಬೋದು, ಸಾಂಗ್ ತುಂಬ ಹೈಲೈಟ್ ಆಗಿದ್ದು. ಆ್ಯಂಡ್ ಈಗಲೂ ಕೂಡ ಎಲ್ಲರ ಮನದಲ್ಲಿ ಕೂತಿರುವಂಥದ್ದು ಆಕಾಶ್ ಸಾಂಗ್ಸು, ಅರಸು ಸಾಂಗ್ಸು. ಸೊ ಅದೇ ಒಂದು ಇಮೇಜ್ನ ಈ ಸಿನಿಮಾದಲ್ಲೂ ತರಕ್ಕೆ ಹೋಗಿದ್ರಾ ಹೇಗೆ ಹಾಡುಗಳಲ್ಲಿ? ಇಲ್ಲ, ಆ್ಯಕ್ಚುಲಿ ಸಾಂಗ್ಗಳನ್ನ ಆ ಥರದ್ದು ಇಲ್ಲ. ಕತೆಗೆ ಏನು ಅವಶ್ಯಕತೆ ಇದೆ, ಸಿಚುವೇಶನ್ಗೆ ಯಾವ ಥರ ಕತೆಗೆ ಅವಶ್ಯಕತೆ ಇದೆ, ಆ ಥರ ಸಾಂಗ್ ಪ್ಯಾಟರ್ನ್ ಮಾಡಿದೆ. ಅಂದರೆ ಇದರಲ್ಲಿ ಇಂಟ್ರಡಕ್ಷನ್ ಸಾಂಗ್ ಒಂದು, ಮೆಲೋಡಿ ಒಂದು, ಲವ್ ಡೆವಲಪ್ಮೆಂಟ್ ಸಾಂಗ್ ಒಂದು, ಒಂದು ಪ್ಯಾಥೋ ಸಾಂಗು, ಒಂದು ಎಮೋಷನಲ್ ಸಾಂಗು. ಟೋಟಲ್ ಈ ಥರ ಸಾಂಗ್ಗಳು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಒಂದೊಂದು ಸಾಂಗು ಒಂದೊಂದು ಥರ ವೆರೈಟಿ ಆಗಿದೆ, ಬಟ್ ಕ್ಲೈಮ್ಯಾಕ್ಸ್ ಸಾಂಗು ಮತ್ತು ಇಂಟ್ರಡಕ್ಷನ್ ಸಾಂಗು, ಆ ಬ್ಯಾಂಕಾಕ್ ಸಾಂಗು ತುಂಬ ಅದ್ಭುತವಾಗಿದೆ. ಚಿನ್ನಿ ಪ್ರಕಾಶ್ ಸರ್ ಮಾಡಿದ್ದಾರೆ ಕ್ಲೈಮ್ಯಾಕ್ಸ್ ಸಾಂಗ್. ಓಕೆ, ಸೂಪರ್. ಇನ್ನು ನೀವು ಡಾನ್ಸರ್ ಅಂತ ಮಹೇಶಣ್ಣ ಅವರು ಆಲ್ರೆಡಿ ಹೇಳಿದ್ದಾರೆ, ಬಟ್ ಕೆಲವೊಂದು ಸಾಂಗ್ಸಲ್ಲಿ ಮಾಂಟೇಜ್ ಇರುತ್ತೆ, ಸೊ ಅದಕ್ಕೆಲ್ಲ ಹೇಗಿತ್ತು ಶೂಟ್ ಮಾಡುವಂಥ ಎಕ್ಸ್ಪೀರಿಯನ್ಸ್? ಬಿಕಾಸ್ ಎಕ್ಸ್ಪ್ರೆಷನ್ಸ್ ತುಂಬ ಬೇಕಾಗುತ್ತೆ. ಆ್ಯಕ್ಚುಲಿ ತುಂಬ ಡಿಫ್ರೆನ್ಸ್ ಇದೆ. ನಾವು ನಾರ್ಮಲಿ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೂ ಮತ್ತು ಆನ್ ಸ್ಕ್ರೀನ್ ಕ್ಯಾಮ್ರಾ ಮುಂದೆ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಐ ಯೂಸ್ ಟು ಫೈಂಡ್ ಡಿಫಿಕಲ್ಟ್ ಇನಿಷಿಯಲಿ. ಮಾಂಟೇಜಸ್ ಎಲ್ಲ 48 ಫ್ರೇಮ್ಸ್ ಫಾಸ್ಟಾಗಿ ಮಾಡುವಂಥದ್ದು ಇರೋದು ಸ್ಟಾರ್ಟಿಂಗ್ ಎಲ್ಲ. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್ ನನಗೆ ಸ್ಟಾರ್ಟಿಂಗ್ ಆ ಥರ ಸಾಂಗ್ಸ್ ಕೊಟ್ಟಾಗ. ಬಟ್ ಹೋಗ್ತಾ ಹೋಗ್ತಾ ಹೋಗ್ತಾ, ಬಿಕಾಸ್ ಸ್ಟಾರ್ಟಿಂಗಲ್ಲೇ ಅಷ್ಟು ಫಾಸ್ಟಾಗಿ ಎಕ್ಸ್ಪ್ರೆಷನ್ಸ್ ಎಲ್ಲ ಮಾಡೋದು ತುಂಬ ಕಷ್ಟ ಆಗ್ತಿತ್ತು. ಬಟ್ ಆಮೇಲೆ ನಮ್ಮ ಹರ್ಷ ಮಾಸ್ಟರ್ ಕೂಡ, ಎಲ್ಲ ಮಾಸ್ಟರ್ಸೂ ದೇ ವರ್ ವೆರಿ ಕೋಆಪರೇಟಿವ್. ಹೊಸಬ್ರು ಅಂತ ಏನೂ ಇದ್ದಿರಲಿಲ್ಲ. ಸೊ ನಮ್ಗೆ ಹೇಗೆ ಬೇಕೋ ಹಾಗೆ ಒಂಥರ ಈಸಿಯಾಗಿ ಮಾಡಿಸ್ಕೊಟ್ಟರು. ಸೊ ಇಟ್ ವಾಸ್ ವೆರಿ ಗುಡ್. ಎಲ್ಲ ಮಾಸ್ಟರ್ಗಳೂ, ಗಣೇಶ್ ಮಾಸ್ಟರ್ ಆಗಲಿ, ಹರ್ಷ ಮಾಸ್ಟರ್ ಆಗಲಿ, ಎಲ್ಲ ಮಾಸ್ಟರ್ಸೂ ತುಂಬ ಚೆನ್ನಾಗಿ ಹೇಳ್ಕೊಟ್ಟು ಮಾಡಿಸಿದ್ದಾರೆ. ಆಲ್ ರೈಟ್. ಸೊ ಚಿತ್ರದ ಬಗ್ಗೆ ಮತ್ತಷ್ಟು ಮಾತಾಡೋಣ. ಈಗ ಚಿತ್ರದ ಮೇಕಿಂಗ್ ರೆಡಿ ಆಗಿದೆ ಸರ್, ನೋಡ್ಕೊಬರೋಣ. Yeah.